ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇದು ನಿನ್ನೆ ವೀಡಿಯೋ, ನಿನ್ನೆ ಕಂಟಿನ್ಯೂಷನ್ ವ್ಲಾಗ್ ಇದು. ಸೊ ನಾವು ಹೊರಗೆ ಹೋಗಿದ್ವಿ ಅಂತ ಹೇಳಿದೆ ಅಲ್ವಾ. ಹೋಗಬೇಕಾದ್ರೆ ಅಲ್ಲಿಗೆ ತರಕಾರಿಗಳೆಲ್ಲ ನೋಡಿ, ತರಕಾರಿಗಳು ಖಾಲಿ ಆಗಿದ್ವು. ಸೊ ಹಂಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನುಗ್ಗೆಕಾಯಿ, ಹೀರೆಕಾಯಿ, ಕಿವಿ ಫ್ರೂಟು ಮತ್ತು ಕಾಳುಗಳು ಸಾರು ಮಾಡಿ ತುಂಬ ದಿವಸ ಆಗಿತ್ತು. ಸೊ ಹಂಗಾಗಿ ಹುಳ್ಳಿಕಾಳು ಮತ್ತು ಕಡಲೆಕಾಳು, ಟೊಮೆಟೊ ಮತ್ತು ಇದು ಬೆಲ್ಲದ ಪುಡಿ, ಇದನ್ನೆಲ್ಲ ತೊಗೊಂಡು ಬಂದೆ ನಾನು. ಇನ್ನು ಒಂದು ವಾರಕ್ಕಂತೂ ತರಕಾರಿಗಳು ನಮಗೆ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಎಲ್ಲ ಫ್ರಿಜ್ಜೆಲ್ಲ ಖಾಲಿ ಮಾಡಿಬಿಟ್ಟೆ ತಂದಿದ್ದು ನಾನು. ಏನು ತರಕಾರಿ ತಂದಿಟ್ಕೊಂಡಿರಲಿಲ್ಲ, ಹೆಂಗೂ ಖಾಲಿ ಮಾಡ್ತೀವಿ ಅಂದ್ಬಿಟ್ಟು. ಸೊ ಹಂಗಾಗಿ ಎಲ್ಲ ಖಾಲಿ ಆಗಿತ್ತು. ಹಾಗೆ ತರಕಾರಿ ತೊಗೊಂಡು ಬಂದ್ವಿ. ಸೊ ಟೊಮೆಟೊ ಬಂದುಬಿಟ್ಟು 85 ರೂಪಾಯಿ ಕೆ ಜಿ ಅಂತ ಅಂದರು. ಸೊ 2 ಕೆ ಜಿ ಟೊಮೆಟೊ ತೊಗೊಂಡೆ. ಹಾಗೆ ಮತ್ತು ಸ್ವಲ್ಪ ಸೀಬೆಹಣ್ಣು, ಒಂದೇ ಒಂದು ಗ್ರೀನ್ ಆ್ಯಪಲ್ ಎಷ್ಟು ಬೇಕು ಅಂದ. ಸೊ ಹಂಗಾಗಿ ಒಂದು ತಿಂತಾನೋ ಇಲ್ವೋ ಅಂದ್ಬಿಟ್ಟು ಒಂದೇ ತೊಗೊಂಡೆ. ಹಾಗೆ ಬದನೆಕಾಯಿ ತೊಗೊಂಡೆ, ಮತ್ತು ಬಟಾಣಿ ಕೂಡ ತೊಗೊಂಡೆ. ಬದನೆಕಾಯಿ ಬಂದುಬಿಟ್ಟು ಸಾರಿಗೂ ಆಗುತ್ತೆ, ಹಾಗೆ ವಾಂಗಿಬಾತ್ ಅಂದರೆ ನಮ್ಮ ಇಷ್ಟಕ್ಕೆ ತುಂಬ ಇಷ್ಟ. ನಮ್ಮ ಹೋಟ್ಲಲ್ಲಿ ಒಂದು 3 ಡೇಸ್ಗೆ ಒನ್ಸ್ ವಾಂಗಿಬಾತ್ ಮಾಡ್ತಾಯಿದ್ದೆ. ಹಾಗಾಗಿ ಅವನಿಗೆ ನಾನು ಪ್ಯಾಕ್ ಮಾಡಿಕೊಡ್ತಾಯಿದ್ದೆ ಅಲ್ಲ, ಅವನಿಗೆ ವಾಂಗಿಬಾತ್ ಅಂದರೆ ಅವಾಗಿಂದ ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ಹಂಗಾಗಿ ನಾನು ಅದನ್ನು ರೆಗ್ಯುಲರಾಗಿ ಮಾಡ್ತೀನಿ ವಾಂಗಿಬಾತ್. ಹಾಗೆ ಏನು ಹೇಳ್ತಾರೆ, ಬೆಂಡೆಕಾಯಿ ತೊಗೊಂಡು ಬಂದೆ. ಹಾಗೇ ಇದು ಬಾಳೆಕಾಯಿ ಕೂಡ ತೊಗೊಂಡು ಬಂದೆ. ಸೊ ಯಾವಾಗಾದ್ರೂ ಸಾಂಬಾರು ಮಾಡಿದರೆ, ಬಾಳೆಕಾಯಿ ಪಲ್ಯ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದೆ. ಸೊ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿ ಇಟ್ಬಿಟ್ಟೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು. ಇಲ್ಲಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಶಾವಿಗೆ ಉಪ್ಪಿಟ್ಟು ನಾನು ಹೋಟ್ಲಲ್ಲಿ ಕೂಡ ತುಂಬ ಮಾಡ್ತಾಯಿದ್ದೆ. ಹೋಟ್ಲಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅಲ್ಲಿ ನನ್ನ ಸಂಡೇ ಸ್ಪೆಷಲ್ ಅಂದ್ಬಿಟ್ಟು ಹೋಟ್ಲಲ್ಲಿ ಮಾಡ್ತಾಯಿದ್ದೆ ಶಾವಿಗೆ ಉಪ್ಪಿಟ್ಟು. ಸೊ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಸಾಸಿವೆ, ಜೀರಿಗೆ ಹಾಕ್ಬಿಟ್ಟು, ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ ಹಾಕಿ ಫ್ರೈ ಮಾಡಿದ್ದೀನಿ. ಹಾಗೆ ಈರುಳ್ಳಿ ಮತ್ತು ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೀನಿ. ಬಾಡಿಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ. ಈ ಕಡೆ ನಾನು ನೆನ್ನೆ ಕಾಳು ತಂದಿದೆ ಅಂತ ಹೇಳಿದೆ ಅಲ್ವಾ, ಹುರುಳಿಕಾಳು. ಆ ಕಾಳಿಗೆ ಆ ಕಾಳು ಹಾಕಿ ಸಾರು ಮಾಡೋಣ ಅಂತ, ಯಾಕಂದರೆ ನನಗೆ ಹೊರಗಡೆ ಹೋಗೋ ಕೆಲಸ ಇದೆ. ಸೊ ಹಂಗಾಗಿ ಎರಡು ಒಟ್ಟಿಗೆ, ಬ್ರೇಕ್ಫಾಸ್ಟು ಮತ್ತು ಲಂಚ್ ಎರಡು ಒಟ್ಟಿಗೆ ಮಾಡೋಣ ಅಂದ್ಬಿಟ್ಟು. ಸೊ ಇವಾಗ ಒಂದೇ ಒಂದು ಮಸಾಲ ಓಟ್ಸ್ ಪ್ಯಾಕೆಟ್ ಇತ್ತು. ಸೊ ಹಂಗಾಗಿ ಅದನ್ನು ಕೂಡ ಸೇರಿಸಿ ಹಾಕೋಣ ಅಂದ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಒಂದೇ ಒಂದು ಇಟ್ಕೊಂಡು ಏನು ಮಾಡೋದು, ಇದಕ್ಕೆ ಮಿಕ್ಸ್ ಮಾಡೋಣ, ಚೆನ್ನಾಗಿರುತ್ತಾ ಟೇಸ್ಟು ಅಂತ ನನಗೂ ಗೊತ್ತಿಲ್ಲ, ಬಟ್ ಮಾಡಿದಮೇಲೆ ಚೆನ್ನಾಗಿತ್ತು. ಸೊ ಒಂದೇ ಒಂದು ಹಾಕ್ಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡಿದಮೇಲೆ ಅದು ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಈ ಕಡೆ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ನೋಡಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಆಲೂಗಡ್ಡೆ ಮತ್ತು ಬದನೆಕಾಯಿ ಕೂಡ ಕಟ್ ಮಾಡ್ಕೋಬೇಕು. ಸೊ ಇವಾಗ ನಾನು ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಅದಕ್ಕೆ ಒಂಚೂರು ಸಾಸಿವೆ ಮತ್ತು ಜೀರಿಗೆ ಕೂಡ ಹಾಕೋತೀನಿ. ಸೊ ಮಸಾಲೆಗೆ ಏನೇನು ಹಾಕಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಏನಂದರೆ, ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಎರಡೆರಡು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಇಷ್ಟನ್ನು ಹಾಕಿದ್ದೆ. ಒಂಚೂರು ಕಡಲೆ ಕೂಡ ಹಾಕಿದ್ದೆ. ಹಾಗೆ ಖಾರದ ಪುಡಿನೂ, ಅದಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡನ್ನು ಅದಕ್ಕೆ ಹಾಕಿ ರುಬ್ಬಿಕೊಂಡೆ. ಸೊ ಇವಾಗ ನಾನು ಆಲೂಗಡ್ಡೆನ ಈ ರೀತಿ ಸ್ಕ್ರ್ಯಾಪ್ ಮಾಡ್ಕೋತಾ ಇದ್ದೀನಿ, ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಸೊ ಆಲೂಗಡ್ಡೆ ಒಂದು 4 ಆಲೂಗಡ್ಡೆ ಇತ್ತು. ಸೊ ನನ್ನ ಮಗನಿಗೆ ಸಾರಲ್ಲಿ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ, ಹಂಗಾಗಿ ಇದ್ದಿದ್ದ 4 ಆಲೂಗಡ್ಡೆ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇವಾಗ ಬದನೆಕಾಯಿ ಕೂಡ ಹಾಕ್ತಾ ಇದ್ದೀನಿ. ನೀವು ಉದ್ದದ ಬದನೆಕಾಯಿ ಕೂಡ ಹಾಕ್ಬೋದು, ಅಥವಾ ರೌಂಡ್ ಬದನೆಕಾಯಿ ಬರುತ್ತೆ ನೋಡಿ, ಎಣ್ಣೆಗಾಯಿ ಮಾಡುವಂಥದ್ದು, ಅದನ್ನು ಕೂಡ ಹಾಕೋಬೋದು. ಬಟ್ ಇದು ಹಾಕಿ, ಯೂಶಲಿ ನಮ್ಮಮ್ಮ ಎಲ್ಲ ಮಾಡಬೇಕಾದ್ರೆ ಇದನ್ನೇ ಹಾಕ್ತಾ ಇದ್ದಿದ್ದು. ಸೊ ಇದು ಹಾಕಿದರೆ ರುಚಿ ಚೆನ್ನಾಗಿರುತ್ತೆ, ಅದಕ್ಕಿಂತ ಇದು ಟೇಸ್ಟ್ ಜಾಸ್ತಿ. ಹಾಗೆ ಬದನೆಕಾಯಲ್ಲಿರೋ ಹುಳಿಕೆಲ್ಲ ತೆಗೆದ್ಬಿಟ್ಟು ನಾನು ನೀಟಾಗಿರೋ ಬದನೆಕಾಯಿನ ನೀರಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೆಲ್ಲ, ಅದನ್ನು ಇವಾಗ 4 4 ಪೀಸಸ್ಸಾಗಿ ಮಾಡಿ ಆ ನೀರಲ್ಲೇ ಹಾಕೋತಾ ಇದ್ದೀನಿ. ಸೊ ಈ ರೀತಿ ನಾನು ಬೇಗ ಬೇಗ ಮಾಡ್ತೀನಿ.
ಯೂಶ್ವಲಿ ಮಾರ್ನಿಂಗಲ್ಲಿ ಇಷ್ಟು ಬ್ಯುಸಿಯಾಗೇ ಇರುತ್ತೆ ನನ್ನ ರೊಟೀನ್. ಅದು ಯಶು ಸ್ಕೂಲ್ ಟೈಮ್ ಅಂತೂ ಇನ್ನೂ ಬೇಗ ಆಗಿಬಿಟ್ಟಿದೆ ಇವಾಗ, ಇವಾಗ ಬೇಗ ಬರುತ್ತೆ ವ್ಯಾನು. ಹಾಗಾಗಿ ನಾನು ಎಲ್ಲಾದರೂ ಹೋಗಬೇಕು ಅಂದಾಗ ನಾನು ಒಟ್ಟಿಗೆ ಬ್ರೇಕ್ಫಾಸ್ಟು ಮತ್ತು ಲಂಚು ಮಾಡಿಬಿಡ್ತೀನಿ. ಸಮ್ಟೈಮ್ಸ್ ಅವನಿಗೆ ಬರೀ ಬ್ರೇಕ್ಫಾಸ್ಟ್ ಐಟಮ್ಸೇ ಲಂಚ್ ಬಾಕ್ಸಿಗೆ ಕೊಡೋಕ್ಕಾಗೋದಿಲ್ಲ ಅಲ್ಲ, ಹಾಗಾಗಿ ಎರಡೂ ಮಾಡಿ ಇಟ್ಬಿಡ್ತೀನಿ. ಸೊ ಇವಾಗ ನಾನು ಹುರುಳಿಕಾಳಿಗೇನು ತೊಗೊಂಡು ಬಂದಿದ್ದೆ ನೋಡಿ, ಅದನ್ನು ಪ್ಯಾಕೆಟಿಂದ ಕಟ್ ಮಾಡಿ ಬೌಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಆ ನೀರು ಚೆಲ್ಬಿಟ್ಟು ಬೇರೆ ನೀರು ತೊಗೊಂಡು ಆ ಬೌಲಿಗೆ ಹಾಕೋತಾ ಇದ್ದೀನಿ. ಇವಾಗ ಶಾವಿಗೆ ಕೂಡ ಒಂದ್ಸತಿ ಮಿಕ್ಸ್ ಮಾಡಿ ಆಫ್ ಮಾಡಿಬಿಟ್ಟೆ. ಒಂಚೂರು ನೀರಿತ್ತು, ಒಂಚೂರು ನೀರಿದ್ದಾಗಲೇ ಆಫ್ ಮಾಡಿಬಿಡಬೇಕು. ನಾನು ತೊಗೊಂಡಿರುವಂಥದ್ದು ಅನಿಲ್ ಶಾವಿಗೆ. ಸೊ ನೀವು ಒಂಚೂರು ನೀರಿದ್ದಾಗಲೇ ಆಫ್ ಮಾಡಿಬಿಟ್ರೆ ನಿಮಗೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಬಿಡಿ ಬಿಡಿಯಾಗಿ ಬರುತ್ತೆ. ಇದೊಂದು ಸಣ್ಣ ಟಿಪ್ಸು, ಫಾಲೋ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಅಂತ. ಸೊ ಇವಾಗ ನಾನು ತೊಳೆದಿಟ್ಕೊಂಡಿದ್ದೆ ನೋಡಿ ಹುರುಳಿಕಾಳು, ಅದನ್ನೆಲ್ಲ ನಾನು ಇವಾಗ ಕುಕ್ಕರಿಗೆ ಸೇರಿಸ್ತಾ ಇದ್ದೀನಿ. ಇವಾಗ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿ ಆಗಿದೆ. ಹುರುಳಿಕಾಳು, ಬದನೆಕಾಯಿ, ಆಲೂಗಡ್ಡೆ, ಇವಾಗ ಮಸಾಲೆನೆಲ್ಲ ನಾನು ಕುಕ್ಕರಿಗೆ ಸೇರಿಸ್ತಾ ಇದ್ದೀನಿ. ಮಸಾಲೆ ಹಾಕಿದ ಮೇಲೆ ಅಂತೂ ಒಳ್ಳೆ ಫ್ಲೇವರ್ ಬರ್ತಾಯಿತ್ತು, ಘಮ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ, ಕಲ್ಲು ಉಪ್ಪನ್ನ ಹಾಕ್ತಾ ಇದ್ದೀನಿ. ಸೊ ನೀವು ಪುಡಿ ಉಪ್ಪು ಹಾಕೋಂಗಿದ್ರೆ ಪುಡಿ ಉಪ್ಪು ಹಾಕೋಬೋದು. ಹಾಗೆ ಇಲ್ಲಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಮಸಾಲೆ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಇದರಲ್ಲಿ ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. ಸೊ ಸಾರು ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೋಬೋದು, ಬಟ್ ಇದೇನಾಗುತ್ತೆ ಕಡಲೆ ಹಾಕಿರೋದ್ರಿಂದ ಒಂಚೂರು ಗಟ್ಟಿ ಬಂದೇ ಬರುತ್ತೆ, ಹಾಗೆ ಆಲೂಗಡ್ಡೆ ಹಾಕಿರೋದ್ರಿಂದ ಕೂಡ ಒಂಚೂರು ಗಟ್ಟಿ ಬರುತ್ತೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ನೋಡಿ, ಅದನ್ನು ಕಟ್ ಮಾಡಿ ಇವಾಗ ಶಾವಿಗೆ ಉಪ್ಪಿಟ್ಟಿಗೆ ಹಾಕ್ತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟು ಅಂತೂ ತುಂಬ ಟೇಸ್ಟಿಯಾಗಿತ್ತು. ಯಾವಾಗಾದರೂ ಒಂದ್ಸತಿ ಡೀಟೇಲ್ಡಾಗಿ ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಇವಾಗ ನಾನು ತರಕಾರಿ ಎಲ್ಲ ಏನು ಹಚ್ಚಿಟ್ಕೊಂಡಿದ್ದೆ ಅಲ್ಲ ಅದೆಲ್ಲ ಒಂಚೂರು ಮೆಸ್ ಆಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಒಂದೆರಡು ಪ್ಲೇಟ್ಸ್ ಮಾತ್ರ ಇದೆ. ಪ್ಲೇಟ್ಸ್ ಅಂದರೆ ನಾನು ಅಡುಗೆ ಮಾಡೋಕ್ಕೆ ಯೂಸ್ ಮಾಡಿರುವಂಥದ್ದು. ಸೊ ಮಗ್ ಕೂಡ ಇದೆ, ಅದನ್ನು ಕೂಡ ವಾಶ್ ಮಾಡಬೇಕು. ಅದಷ್ಟು ವಾಶ್ ಮಾಡಿಬಿಟ್ರೆ ನನ್ನ ಕೆಲಸ ಆಗೋಗುತ್ತೆ. ಒಂದು ರೈಸ್ ಒಂದು ಇಡಬೇಕು, ಇದಾದಮೇಲೆ ನಾನು ರೈಸ್ ಕೂಡ ಇಡ್ತೀನಿ. ಸೊ ಯಾರೆಲ್ಲ ನೀವು ಅಡುಗೆ ಮಾಡಬೇಕಾದ್ರೇ ಒಟ್ಟಿಗೆ ಕ್ಲೀನ್ ಕೂಡ ಮಾಡ್ಕೋತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ, ಯಾರು ಈ ಥರ ಕ್ಲೀನ್ ಮಾಡ್ಕೋತೀರಾ, ಮತ್ತು ಬ್ರೇಕ್ಫಾಸ್ಟ್ ಜೊತೆ ಕೂಡ ಲಂಚು ಮಾಡಿಬಿಡ್ತೀರಾ ಬೆಳಿಗ್ಗೆನೇ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ಹೇಳಿ. ಇವಾಗ ನೋಡಿ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ, ಇವಾಗ ಅದಕ್ಕೊಂಚೂರು ಉಪ್ಪು ಹಾಕ್ತೀನಿ. ನಾವು ರೈಸಿಗೆ ಉಪ್ಪು ಹಾಕ್ಬಿಟ್ಟೆ ನಾನು ಅಡುಗೆ ಮಾಡೋದು. ಸೊ ನೀವೇನಾದರೂ ಉಪ್ಪು ಹಾಕದೆ ಮಾಡ್ತೀರಾ ಅಂದರೆ ನನಗೆ ಕಮೆಂಟ್ಸಲ್ಲಿ ಹೇಳಿ, ಯಾರ್ಯಾರು ಉಪ್ಪು ಹಾಕಿ ಅನ್ನ ಮಾಡ್ತೀರಾ, ಯಾರ್ಯಾರು ಉಪ್ಪು ಹಾಕದೆ ಅನ್ನ ಮಾಡ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ಹೇಳಿ. ಸೊ ನಮಗೆ ಉಪ್ಪು ಹಾಕದೆ ಹೋದರೆ ನಮಗೆ ಅನ್ನ ರುಚಿ ಇದೆ ಅಂತ ಅನಿಸೋದೇ ಇಲ್ಲ. ಇವಾಗ ಅನ್ನಕ್ಕೆಲ್ಲ ಇಟ್ಟಾದಮೇಲೆ ನಾನು ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಒಂದ್ಸತಿ ಕ್ಲೀನ್ ಮಾಡಿ ಹೋದರೆ ಮತ್ತೆ ಇನ್ನೇನು ಕೆಲಸ ಇರೋದಿಲ್ಲ, ತಿಂದಿದ್ದ ಪ್ಲೇಟ್ಸ್ ಅಷ್ಟೇ ಇರುತ್ತೆ, ಆಮೇಲೆ ಬೇಕಾದರೆ ಬಂದು ವಾಶ್ ಮಾಡ್ಕೋಬೋದು. ಅದರಲ್ಲಿ ಒಂಚೂರು ಕಾಫಿ ಇರೋದ್ರಿಂದ ನಾನು ಹಾಗೆ ಇಟ್ಟಿದ್ದೀನಿ. ಕಾಫಿ ಸ್ವಲ್ಪ ಉಳಿದಿತ್ತು, ಯಾಕೆ ಚೆಲ್ಲೋದು ಅಂದ್ಬಿಟ್ಟು ಮತ್ತೆ ಬೇಕಾದರೆ ಸಂಜೆ ಮೇಲೆ ಬಿಸಿ ಮಾಡ್ಕೊಂಡು ಕುಡಿಯೋಣ ಅಂತ ಹಾಗೆ ಇಟ್ಟಿದ್ದೆ. ಸೊ ಮಗ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ, ಹಾಗೆ ಸಿಂಕ್ನ ಕೂಡ ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಅಡುಗೆ ಮಾಡಬೇಕಾದ್ರೇ ಈ ರೀತಿ ಅಡುಗೆ ಕೆಲಸ ಆಗೋಷ್ಟೊತ್ತಿಗೆ ಕ್ಲೀನಿಂಗ್ ಕೂಡ ಆಗೋಗ್ಬಿಟ್ರೆ ತಿನ್ನಬೇಕಾದ್ರೆ ಒಂಥರ ಸಮಾಧಾನ ಇರುತ್ತೆ, ಅಡುಗೆ ಮನೆ ಕ್ಲೀನ್ ಆಯಿತು ಅನ್ನೋದು ಕೂಡ ಇರುತ್ತೆ. ಸೊ ನೋಡಿ, ಇಲ್ಲಿ ನಾವು ಹೊಸ ಟಿ ವಿ ಆರ್ಡರ್ ಮಾಡಿದ್ವಿ. ಸೊ ಟಿ ವಿ ಬಂದಿದೆ, ನಾವು ಆರ್ಡರ್ ಮಾಡಿರುವಂಥ ಟಿ ವಿ ಬಂದು ಸೋನಿ ಬ್ರಾವಿಯಾ. ಸೊ ಇವಾಗ ಡೆಲಿವರಿ ಮಾಡೋದಕ್ಕೆ ಬಂದಿದ್ದಾರೆ, ನಾವು ಇ ಎಮ್ ಐಯಲ್ಲಿ ತೊಗೊಂಡಿರುವಂಥದ್ದು. ನೋಡಿ, ಅಪ್ಪ ಮಗ ಇಬ್ಬರು ಕೂತಿದ್ದಾರೆ, ಯಾಕಂದರೆ ಟಿ ವಿ ಇನ್ಸ್ಟಾಲ್ ಮಾಡಬೇಕು, ವೈಫೈ ಇನ್ನೂ ಕನೆಕ್ಟ್ ಆಗಿಲ್ಲ. ವೈಫೈ ಕನೆಕ್ಟ್ ಆಗಿದ್ದು ಇಷ್ಟೊತ್ತಿಗೆ ಹಾಕ್ಕೊಂಡು ನೋಡಿರೋರು. ಸೊ ಇವಾಗ ನಾನು ಎಲ್ಲರಿಗೂ ಪ್ಲೇಟ್ಸಲ್ಲಿ ಉಪ್ಪಿಟ್ಟು ಹಾಕ್ಕೊಡ್ತಾ ಇದ್ದೀನಿ, ಶಾವಿಗೆ ಉಪ್ಪಿಟ್ಟು. ಇದು ಬಂದುಬಿಟ್ಟು ನಾನು ಹೋಟೆಲ್ಸ್ಗೆ ಯೂಸ್ ಮಾಡ್ತಾ ಇದ್ದೀನಿ ಪ್ಲೇಟ್ಸು. ಕೆಲವು ಪ್ಲೇಟ್ಸ್ನ ಎತ್ತಿಟ್ಟಿದ್ದೆ, ಆ ಪ್ಲೇಟ್ಸ್ನ ನಾನು ಇವಾಗ ಇವ್ರಿಗೆ ಸರ್ವ್ ಮಾಡೋದಕ್ಕೆ ಅಂತ ತೊಗೋತಾ ಇದ್ದೀನಿ. ಸ್ವಲ್ಪ ಹೋಟೆಲ್ಸ್ಗೆ ಯೂಸ್ ಮಾಡ್ತಾಯಿದ್ದೆ, ಸ್ವಲ್ಪ ಪ್ಲೇಟ್ಸ್ ನಾನು ಮನೆಗೆ ಅಂತ ಎತ್ತಿಟ್ಕೊಂಡಿದ್ದೆ. ಸೊ ಬ್ರೇಕ್ಫಾಸ್ಟಿಗೆ ಈ ಪ್ಲೇಟ್ಸು ತುಂಬ ಚೆನ್ನಾಗಿರುತ್ತೆ, ಮತ್ತು ಕ್ವಾಂಟಿಟಿ ಕೂಡ ಎಷ್ಟು ಬೇಕೋ ಅಷ್ಟೇ ತಿಂತೀವಿ ಅಂದ್ಬಿಟ್ಟು ನಾನು ಈ ಪ್ಲೇಟ್ಸ್ನ ಎತ್ತಿಟ್ಕೊಂಡಿದ್ದೆ. ಬ್ರೇಕ್ಫಾಸ್ಟ್ಗೆ ಇದು ತುಂಬ ಸೂಟ್ ಆಗುವಂಥ ಪ್ಲೇಟ್ಸು.
ಹಂಗಾಗಿ ಇವಾಗ ನಾಲ್ಕು ಜನಕ್ಕೆ ನಾನು ಶಾವಿಗೆ ಉಪ್ಪಿಟ್ಟನ್ನ ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ. ಹಾಗೆ ಸ್ಪೂನ್ಸ್ ಕೂಡ ಹಾಕ್ಕೊಡ್ತಾ ಇದ್ದೀನಿ. ನೋಡಿ ಶಾವಿಗೆ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ತುಂಬ ರುಚಿಯಾಗಿ ಕೂಡ ಇತ್ತು. ಇವಾಗ ನಮ್ಮ ಯಜಮಾನ್ರಿಗೆ ಪ್ಲೇಟಲ್ಲಿ ಹಾಕಿರುವಂಥ ಶಾವಿಗೆ ಉಪ್ಪಿಟ್ಟನ್ನ ಕೊಟ್ಟೆ. ಸೊ ಹಾಗಾಗಿ ಯಶ್ ಕೂಡ ನೀರನ್ನ ತಂದು ಕೊಟ್ಟ. ಸೊ ನಮ್ಮ ಅಕ್ಕನಿಗೆ ಅಂತ ಇಟ್ಟೆ, ಇವನಿಗೆ ಕೂಡ ಕೊಡ್ತಾ ಇದ್ದೀನಿ, ಯಶ್ಗೆ ಕೂಡ. ಸೊ ನಮ್ಮ ಅಕ್ಕ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಅವಳು ಬಂದು ಹೊರಗಡೆ ಬಂದು ತಿಂದಿಲ್ಲ. ಸೊ ನಾನು ಕೂಡ ಬಿಸಿಯಾಗಿದ್ದಾಗಲೇ ಶಾವಿಗೆ ಉಪ್ಪಿಟ್ಟನ್ನ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಉಪ್ಪಿಟ್ಟು ತೊಗೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಎಲ್ಲರ ಜೊತೆಗೆ ನಾನು ಕೂತ್ಕೊಂಡು ಶಾವಿಗೆ ಉಪ್ಪಿಟ್ಟನ್ನ ತಿಂತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟಂತೂ ತುಂಬ ರುಚಿಯಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡೋಂಗಿದ್ರೆ ಮಾಡ್ಬೋದು. ನಾನು ಸ್ವಲ್ಪ ಓಟ್ಸ್ ಮಿಕ್ಸ್ ಮಾಡಿದ್ದೆ, ಅದಕ್ಕೆ ಟೇಸ್ಟಿಯಾಗಿತ್ತೋ ಗೊತ್ತಿಲ್ಲ, ಬಟ್ ಯೂಶ್ವಲಿ ಶಾವಿಗೆ ಉಪ್ಪಿಟ್ಟು ರುಚಿಯಾಗಿರುತ್ತೆ. ಸೊ ನೋಡಿ, ಇದೇ ನಾವು ತಂದಿದ್ದಂಥ ಟಿವಿ, ಹಳೆ ಟಿವಿ ಬಂದುಬಿಟ್ಟು ಸ್ವಲ್ಪ ಸ್ಕ್ರೀನು ಬ್ಲರ್ ಆಗ್ತಾ ಇತ್ತು. ಸೊ ಹಂಗಾಗಿ ಹೆಂಗೂ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಬೇರೆ ಟಿವಿ ತೊಗೊಂಡು ಬಂದ್ವಿ. ಸೊ ಸಾಂಬಾರು ಕೂಡ ಆಗಿದೆ, ಐ ಮೀನ್ ಹುರುಳಿಕಾಳು ಸಾರು ಆಗಿದೆ. ಇವಾಗ ನಾನು ನಿಮಗೆ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ. ಆ್ಯಕ್ಚುಲಿ ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು. ನಮ್ಮನೇಲಿ ಇವತ್ತೇ ಸಾಂಬಾರು ಪೂರ್ತಿಯಾಗಿ ಖಾಲಿಯಾಗಿದ್ದು, ಅಷ್ಟು ರುಚಿಯಾಗಿತ್ತು ಸಾಂಬಾರು. ತುಂಬ ದಿವಸ ಆಗಿತ್ತು ನಾನು ಮಸಾಲೆ ಸಾರೆಲ್ಲ ಮಾಡಿ. ಈ ಕಡೆ ರೈಸ್ ಇಟ್ಟೆ ನೋಡಿ, ರೈಸ್ ನೀರು ಎಷ್ಟೇ ಕರೆಕ್ಟಾಗಿದ್ದರೂ ಹುಕ್ಕಿ ಹೊರಗೆ ಬಂದೇ ಬರುತ್ತೆ. ಈ ಗ್ಯಾಸ್ ಬಂದು ಇವಾಗ ಕ್ಲೀನ್ ಮಾಡಬೇಕು, ಇದು ಒಂದು ಅಡಿಷ್ನಲ್ ಕೆಲಸ. ಸೊ ನಿನ್ನೆ ಹಣ್ಣು ತಂದಿದ್ದೆ ನೋಡಿ, ಸೀಬೆಹಣ್ಣು, ಅದನ್ನೆಲ್ಲ ಈ ಬುಟ್ಟಿಯಲ್ಲಿ ಹಾಕಿ ಇಟ್ಟಿದ್ದೀನಿ. ಕಿವಿ ಫ್ರೂಟ್ನ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ, ಹೊರಗಡೆ ಇಟ್ಟಿಲ್ಲ. ಸೀಬೆಹಣ್ಣು ಹೊರಗಿಟ್ಟರೆ ಮಧ್ಯಾಹ್ನ ಅಥವಾ ಸಾಯಂಕಾಲದ ಹೊತ್ತು ಕಟ್ ಮಾಡಿ ತಿನ್ಬೋದು ಅಂತ ಹೊರಗೆ ಇಟ್ಟಿದ್ದೀನಿ. ನೋಡಿ, ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ನಾನು ನಿಮ್ಗೆ ಹೇಳಿದ್ದೆ ನೋಡಿ, ಒಂದು ರಾಶಿ ಬಟ್ಟೆ ಇದೆ ಅಂತ, ಅದನ್ನೆಲ್ಲ ವಾಶ್ ಮಾಡಿದ್ದೆ. ಅದನ್ನೆಲ್ಲ ವಾಶ್ ಮಾಡಿ ಇಲ್ಲಿಲ್ಲೇ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ಸೊ ಮೇಲೆ ನನಗೆ ಹೋಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು, ಮತ್ತೆ ಮಳೆ ಬಂದರೆ ಎತ್ಕೊಂಡು ಬರೋದಕ್ಕಾಗೋದಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನನಗೆ ಸಂಜೆ ಹೊತ್ತು ಬರೋದಕ್ಕಾಗೋದಿಲ್ಲ. ಸೊ ಇವಾಗ ನಮ್ಮಕ್ಕ ಬ್ರೇಕ್ಫಾಸ್ಟ್ ಅವಳು ಹೊರಗಡೆ ಬರದೇ ಇದ್ದಿದ್ದರಿಂದ ನಾನೇ ತೊಗೊಂಡು ಬಂದು ರೂಮಿಗೆ ಕೊಟ್ಟೆ. ಸೊ ಇವಾಗ ಅವಳು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ, ಬ್ರೇಕ್ಫಾಸ್ಟ್ ಮಾಡ್ತಾನೆ, ಕೆಲಸ ಕೂಡ ಮಾಡ್ತಾ ಇದ್ದಾಳೆ. ಸೊ ನಮ್ಮ ಯಜಮಾನ್ರು ನೋಡಿ, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ತಿರುಗ್ತಾನೆ. ಅವರಿಗೆ ವೈಫೈ ಇಲ್ಲ, ಒಂಥರ ಚಡ್ಪಡಿಸ್ತಾ ಇದ್ದಾರೆ. ಇವಾಗ ಟಿ ವಿ ಫಿಟ್ ಮಾಡಿಬಿಟ್ಟು ವೈಫೈ ಕನೆಕ್ಟ್ ಮಾಡಿ ಟಿ ವಿ ನೋಡ್ಬಿಡ್ಬೇಕು. ಟಿ ವಿ ಹುಚ್ಚಿಡ್ದಿಟ್ಟಿದ್ದಾನೆ ಯಜಮಾನ್ರಿಗೆ. ಇವರೊಂದು ಅವನೊಂದು ನೋಡಿ ನೋಡಿದ್ರ, ಇಬ್ಬರು ಬ್ರ್ಯಾಂಡ್ ಅಂಬಾಸಿಡರು ಸೋನಿಗೆ. ಸೋನಿ ಬ್ರಾವಿಯಾ, ಫ್ಯೂಚರ್ಸ್ ವಿತ್ ಗೂಗಲ್ ಟಿವಿ, ಅಲ್ಟಿಮೇಟ್ ಬ್ಯೂಟಿಫುಲ್ ಪಿಕ್ಚರ್ ಕ್ವಾಲಿಟಿ ವಿತ್ ಫೋರ್ ಡಿ ಕೈಂಡ್ ಆಫ್ ಥಿಂಗ್ಸ್ ಕಮ್ಸ್ ವಿತ್ ಫಾಸ್ಟ್. ಸೊ ಜಸ್ಟ್ ಗೋ ಫಾರ್ ಇಟ್, ಇಟ್ಸ್ ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್, ಮಾರ್ವೆಲಸ್. ಇವರೇ ಅಲ್ವಾ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಇಂಗ್ಲೀಷಲ್ಲಿ ಮಾತಾಡ್ಬಾರ್ದು ಅಂತ ಹೇಳ್ದವ್ರು ಯಾರೋ ಇವರೇ ಅನ್ಸುತ್ತೆ. ಓಹೋ, ನಾ ಇಷ್ಟೊತ್ತು ಮಾತಾಡಿ ಇಂಗ್ಲೀಷ್ ಅನ್ಕೊಂಡ್ಯಾ? ಮತ್ತೆ ಕನ್ನಡನ? ನೀವು ಇನ್ವೆಂಟೆಡ್ ಲ್ಯಾಂಗ್ವೇಜ್ ಅದು. ಹೌದಾ? ಎಲ್ಲ ಮಿಕ್ಸ್ ಚಿತ್ರನ ಲ್ಯಾಂಗ್ವೇಜ್. ನಾ ಕನ್ನಡ ಬೇರೆ, ವಿಶಾಲ ಬೇರೆ, ಎಲ್ಲ ಭಾಷೆಗಳಿಗೆ. ಹೌದು, ಅದಕ್ಕೆ ಎಲ್ಲ ಭಾಷೆ. ನಮ್ಮನೆಯಲ್ಲಿ ಕೊರಿಯಾವ್ರು ಇದ್ದಾರೆ, ತೆಲುಗು ಅವ್ರು ಇದ್ದಾರೆ, ಅಪ್ಪಟ ಕಸ್ತೂರಿ ಕನ್ನಡದವ್ರು ಇದ್ದೀವಿ, ಮಿಕ್ಸ್ ಮಸಾಲ ಇರೋದಿದೆ. ಇದು ಹಿಂದಿ, ಇದು ಹಿಂದಿ, ಇದು ಹಿಂದಿ ಉಚ್ಚಿದೆ. ಸೊ ಟಿ ವಿನ ಐದು ಭಾಗ ಮಾಡಿ ಕೂಡ ಹೋಗೋದು ಸಿಗೋಲ್ಲ, ಎಲ್ಲರೂ ಸ್ವಲ್ಪ ಸ್ವಲ್ಪ ನೋಡ್ತಾರೆ. ತೊಗೊಂಡ್ರ ಕ್ಲಿಪ್ ಅದ ಎಲ್ಲಿಗೆ ಹಾಕಬೇಕದು? ಸೊ ವೈಫೈ ಕನೆಕ್ಟ್ ಮಾಡೋರು ಬರ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ಅವ್ರು ವೇಟ್ ಮಾಡ್ತಾ ಇದ್ದಾರೆ. ವೈರ್ ಕೂಡ ಅಷ್ಟೇ, ವೈರ್ ಬಿಟ್ಟಿದ್ದಾರೆ, ಅವ್ರ ಮೇಲೆ ಹೋಗಿ ಕನೆಕ್ಟ್ ಮಾಡ್ತಾ ಇದ್ದಾರೆ ವೈಫೈ ಕನೆಕ್ಟ್ ಮಾಡೋರು. ಸೊ ಈ ಕ್ಲಿಪ್ ಬಂದುಬಿಟ್ಟು ವೈರ್ಗೆ ಹಾಕುವಂಥದ್ದು ಕ್ಲಿಪ್ಪು, ವೈರ್ ನೇತಾಡಬಾರ್ದು ಅಂದ್ಬಿಟ್ಟು ಈ ಥರದ್ದು ಒಂದು ಕ್ಲಿಪ್ ಬರುತ್ತೆ, ಅದನ್ನೇ ಅವ್ರು ತೋರಿಸ್ತಾ ಇದ್ದಾರೆ.
ಸೊ ಇವಾಗ ಟಿವಿನ ನಾವು ವಾಲ್ ಮೌಂಟೆಡ್ ಮಾಡೋದಕ್ಕಾಗೋದಿಲ್ಲ, ಸ್ಟ್ಯಾಂಡ್ ಇಡೋಣ ಅಂದ್ಬಿಟ್ಟು, ಯಾಕಂದರೆ ಸ್ಪೇಸ್ ಜಾಸ್ತಿ ಇರೋದ್ರಿಂದ ನಾವು ಅದ್ರ ಮೇಲೆ ಇಡೋಣ ಅಂದ್ಬಿಟ್ಟು ಸ್ಟ್ಯಾಂಡ್ ಹಾಕಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಕೇಬಲ್ ನಾವು ಹಾಕೋದಿಲ್ಲ, ಯಾಕಂದರೆ ಆ್ಯಂಡ್ರಾಯ್ಡ್ ಟಿವಿ ಆಗಿರೋದ್ರಿಂದ. ಸೊ ವೈಫೈಯಿಂದನೇ ಕನೆಕ್ಟ್ ಮಾಡಿ ಹಾಕೋತೀವಿ. ಮೊದಲಿರೋರು ಅಲ್ಲಿ ಹುಕ್ಸ್ ಹಾಕಿದರು, ಐ ಮೀನ್ ಆಣಿ ಹಾಕಿದರು. ಮೋಸ್ಟ್ಲಿ ಅವರು ಆ ಕಡೆ ವಾಲ್ ಮೌಂಟೆಡ್ ಮಾಡಿ ಹಾಕೊಂಡಿದ್ರು ಅನಿಸುತ್ತೆ. ಸೊ ನಾವು ಇಲ್ಲಿ ಹಾಕೋಣ ಅಂದ್ಕೊಂಡ್ವಿ ಮೊದಲು, ಸರಿ ಆಮೇಲೆ ಬೇಡ ಸ್ಪೇಸ್ ಜಾಸ್ತಿ ಇರೋದರಿಂದ ನಾವು ನಿಲ್ಸೋಣ ಅಂದ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿಕೊಂಡ್ವಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮತ್ತೊಂದು ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.